ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ವಿಷಯ ವೀಕ್ಷಕರೇ, ಪಶು ಆಯುರ್ವೇದ. ನೀವು ಅನ್ಕೊಂಡಿದ್ದೀರಿ ಆಯುರ್ವೇದ ಅಂತ ಮಾತ್ರಕ್ಕೆ ಕೇವಲ ಮನುಷ್ಯನಿಗಷ್ಟೇ ಟ್ರೀಟ್ಮೆಂಟ್ ಕೊಡೋಂಥದ್ದು ಅಥವಾ ಮನುಷ್ಯರಿಗೆ ಮಾತ್ರ ಇರುವಂತಹ ವೈದ್ಯಕೀಯ ಶಾಸ್ತ್ರ ಅಂತಂದು. ನಿಜವಾಗಲೂ ಅದು ನಿಮ್ಮ ತಪ್ಪು ಕಲ್ಪನೆ ವೀಕ್ಷಕರೇ. ಆಯುರ್ವೇದದಲ್ಲಿ ವೃಕ್ಷ ಆಯುರ್ವೇದ ಅಂತ ಇದೆ, ಪಶು ಆಯುರ್ವೇದ ಅಂತ ಇದೆ. ಅಂದರೆ ವೃಕ್ಷಗಳ ಆರೋಗ್ಯ, ಗಿಡಮರಗಳ ಆರೋಗ್ಯ, ಮನುಷ್ಯನ ಆರೋಗ್ಯ, ಪಶು ಅಂದರೆ ಬರೀ ದನಕರುಗಳು ಅಷ್ಟೇ ಅಲ್ಲ, ಎಲ್ಲ ಪ್ರಾಣಿ ಪಕ್ಷಿಗಳು ಇನ್ಕ್ಲೂಡ್ ಆಗ್ತವೆ. ಜೊತೆ ಜೊತೆಗೆ ವಾಸ್ತುಶಾಸ್ತ್ರ, ಜೊತೆ ಜೊತೆಗೆ ಗ್ರಹಗತಿಗಳು, ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿದೆ ಆಯುರ್ವೇದದಲ್ಲಿ. ಸೊ ಅದರಲ್ಲಿ ಒಂದಾಗಿರುವಂತಹ ಪಶು ಆಯುರ್ವೇದದಲ್ಲಿ ದನಕರುಗಳಿಗೆ, ನಮ್ಮ ಮನೆಯಲ್ಲಿ ಇರುವಂತಹ ಪ್ರಾಣಿ, ಸಾಕು ಪ್ರಾಣಿಗಳಿಗೆ ಏನಾದರೂ ಜ್ವರ ಬಂದರೆ ಏನು ಮಾಡಬೇಕು ವೀಕ್ಷಕರೇ? ಸಾಕು ಪ್ರಾಣಿಗಳಿಗೆ ಜ್ವರ ಬಂದರೆ ಬರಕ್ಕೆ ಮುಖ್ಯ ಕಾರಣವನ್ನು ಫಸ್ಟ್ ಹಿಡ್ಕೊಳ್ರಿ. ಸಾಮಾನ್ಯವಾಗಿ ಈ ಪ್ರಾಣಿ ಪಕ್ಷಿಗಳಿಗೆ ಜ್ವರ ಬರಲ್ಲ ವೀಕ್ಷಕರೇ. ಜ್ವರ ಯಾಕೆ ಬರ್ತದೆ ಗೊತ್ತಾ? ಈ ಪ್ರಕೃತಿಗೆ ವಿರುದ್ಧವಾಗಿ ಆಹಾರವನ್ನು ತಿಂದಾಗ. ನೋಡಿ, ಪ್ರಕೃತಿಯಲ್ಲಿ ಕಾಡಲ್ಲಿ ಬೆಳೆಯುವಂತಹ ಪಶುಗಳು, ಪ್ರಾಣಿಗಳು, ಅವಕ್ಕೆ ಜ್ವರ ಬರಲ್ಲ. ಯಾಕೆ? ಪ್ರಕೃತಿಯಲ್ಲಿ ನ್ಯಾಚುರಲ್ಲಾಗೆ ಸಿಗುವಂತಹ, ಪ್ರಕೃತಿಕವಾಗಿ ಸಿಗುವಂತಹ ಸೊಪ್ಪು ಸೆದೆಗಳನ್ನು ತಿಂದ್ಕೊಂಡು ಬದುಕ್ತವೆ. ಅವಕ್ಕೆ ಎಷ್ಟು ಬೇಕಷ್ಟು ತಿಂತವೆ, ಅವಕ್ಕೆ ಇಷ್ಟ ಆಗದೇ ಇದ್ದರೆ ಬಿಟ್ಟು ಬಿಡ್ತವೆ. ಆದರೆ ನಿಮ್ಮ ಸಾಕು ಪ್ರಾಣಿಗಳಿಗೆ ಏನಿದೆಯಲ್ಲ, ನಿಮ್ಮ ಚಾಳಿಯನ್ನು ಕಲಿಸ್ತೀರಿ ವೀಕ್ಷಕರೇ. ನೀವು ಪ್ರಕೃತಿ ವಿರುದ್ಧವಾಗಿ ತಿಂತಿರ್ತೀರಿ, ಫಿಜಾ ಬರ್ಗರನ್ನು ತಿಂತಿರ್ತೀರಿ, ಅದನ್ನು ನಿಮ್ಮ ದನಕ್ಕೆ ಹಾಕ್ತೀರಿ. ನೀವು ತಿಂತಿರ್ತಿರಲ್ಲ ಕೆಮಿಕಲ್ ಯುಕ್ತ ಆಹಾರಗಳನ್ನು, ಅದನ್ನು ಮೂಸರೆಗೆ ಹಾಕ್ತೀರಿ. ಅಥವಾ ನೀವು ತಿಂದು ಬಿಟ್ಟಿರೋಂತಹ ಹಣ್ಣುಗಳು, ಸೀಸನಲ್ಲಿ ಸಿಗದೇ ಇರೋಂಥ ಹಣ್ಣುಗಳನ್ನು, ಹೈಬ್ರಿಡೈಸ್ ಮಾಡಿರಿ ತಂದಿರೋಂಥ ಹಣ್ಣುಗಳನ್ನು, ಅಥವಾ ಸೋಡಾ ಹಾಕಿ ಮಾಡಿರೋಂತಹ ಅನ್ನವನ್ನು ನೀವು ಮೂಸರೆಗೆ ಹಾಕ್ತೀರಿ, ದನಕರುಗಳು ಹಾಕ್ತೀರಿ. ಅದರಿಂದ ಜ್ವರ ಬರ್ತದ ಹೊರತು, ಪ್ರಕೃತಿಯಲ್ಲಿ ಒಂದಾಗಿ ಪ್ರಕೃತಿ ದತ್ತವಾಗಿ ಜೀವನ ನಡೆಸುವಂತಹ ಪಶು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಜ್ವರ ಬರಲ್ಲ. ಮನುಷ್ಯನ ಸಾವಾಸ ಮಾಡಿ ಪ್ರಾಣಿಗಳಿಗೆ ಕೆಟ್ಟು, ಮನುಷ್ಯ ತಾನು ಕೇಳದಲ್ದಲೇ ತನ್ನ ಸಾಕು ಪ್ರಾಣಿಗಳನ್ನು ಕೆಡಿಸ್ತ ಆರೋಗ್ಯವನ್ನು, ಇದನ್ನು ತಿಳ್ಕೊಳ್ಳಿ. ಹಾಗಾಗಿ ಫಸ್ಟು ನೀವು ಮಾಡಬೇಕಾಗಿರೋಂಥದ್ದು, ನೀವು ತಿಂದದ್ದನ್ನು ಹಾಕಬೇಡ್ರಿ. ನೀವಂತೂ ಆರೋಗ್ಯ ಕೆಡಿಸ್ಕೇಳ್ತೀರಿ, ಅದು ಅದಕ್ಕೆ ನಾನು ಏನು ಹೇಳೋಕ್ಕಾಗಲ್ಲ. ನೀವು ಸಾಕಿರೋಂತಹ ಪ್ರಾಣಿಗಳ ಆರೋಗ್ಯ ಕಾಪಾಡಬೇಕು ಅಂತಂದರೆ ಪ್ರಕೃತಿ ದತ್ತವಾಗಿ ನೋಡಿ, ನೀವು ಟ್ರೈ ಮಾಡಿ ನೋಡಿರಿ. ನೀವು ಎಷ್ಟು ಚಂದ ಕಾಫಿಯನ್ನು ಬೆಳಗ್ಗೆ ಒಂದು ಸರಿ, ಸಾಯಂಕಾಲ ದಿನಕ್ಕೊಂದು 4-5 ಸರಿ ಕುಡಿದಿರಿ, ಅದೇ ಕಾಫಿ ತಗೊಂಡೋಗಿ ದನಕ್ಕೆ ಹಾಕ್ರಿ, ಕುಡಿತದ? ಕುಡಿಯಲ್ಲ. ಬಟ್ ಈಗ ಕುಡಿತಿರ್ಬೋದು, ನೀವು ಫೋರ್ಸ್ಫುಲಿ ಕುಡಿಸಿ. ಅಥವಾ ನೀವು ಬಿಸ್ಕೆಟ್ ತಿಂತೀರಿ, ಅದನ್ನು ಹೋಗ್ಬಿಟ್ಟು ನೀವು ಸಾಕು ನಾಯಿಗೆ ಹಾಕ್ರಿ, ತಿಂತದ? ತಿನ್ನಲ್ಲ. ಈಗ ಫೋರ್ಸ್ಫುಲಿ ತಿನ್ನಿಸಿರ್ಬೋದು, ಅಥವಾ ಫಿಜಾ ಬರ್ಗರ್ ಹಾಕ್ರಿ, ಖಂಡಿತವಾಗೂ ತಿನ್ನಲ್ಲ. ಅಥವಾ ಕೂಲ್ ಡ್ರಿಂಕ್ಸ್ ಅಂತ ಕುಡಿತಿರಲ್ಲ, ಸಾಫ್ಟ್ ಡ್ರಿಂಕ್ಸ್ ಅಂತ ಕುಡಿತಿರಲ್ಲ, ಅದನ್ನು ಹಾಕ್ರಿ ಬೆಕ್ಕಿಗೆ, ಕುಡಿತದ? ಕುಡಿಯಲ್ಲ. ಹಾಲು ಹಾಕಿದರೆ ಕುಡಿತದೆ ಅದು. ಅದಕ್ಕೆ ಗೊತ್ತು ಏನು ಕುಡಿಬೇಕು ಏನು ಕುಡಿಬಾರ್ದು ಅಂತ. ನೀವು ಫೋರ್ಸ್ಫುಲಿ ತಿನ್ನಿಸಿ ಕುಡಿಸಿ ಅದಕ್ಕೆ ಆರೋಗ್ಯವನ್ನು ಕೆಡಿಸಿದಿರಿ, ಫಸ್ಟ್ ಅದನ್ನು ನಿಲ್ಲಿಸ್ರಿ. ಇಷ್ಟೆಲ್ಲ ಮಾಡಿ ಕೂಡ ಮತ್ತೂ ಜ್ವರ ಬರ್ತದೆ ಅಂತಂದರೆ ಅದಕ್ಕೆ ಅಜೀರ್ಣ ಆಗಿದೆ, ಆಮ ಆಗಿದೆ, ಅಜೀರ್ಣದಿಂದ ಜ್ವರ ಬಂದಿದೆ. ಹಾಗಾಗಿ ಒಂದು ದಿನ ಅದಕ್ಕೆ ಏನು ಕೊಡಬೇಡ್ರಿ, ಫೋರ್ಸ್ಫುಲಿ ಏನೂ ಕೊಡಬೇಡ್ರಿ, ಉಪವಾಸ ಮಾಡಲಿ. ಅಥವಾ ಹರಳೆಣ್ಣೆ 1 ಚಮಚ ಅಥವಾ 2 ಚಮಚ ಹರಳೆಣ್ಣೆಯನ್ನು ಹಸುವಿಗಾಗಲಿ, ನಾಯಿಗಾಗಲಿ, ಬೆಕ್ಕಿಗಾಗಲಿ ಕೊಟ್ಟಾಗ 1 ಸರಿ 2 ಸರಿ ಲೂಸ್ ಮೋಷನ್ ಆಗುತ್ತೆ. ಅದಕ್ಕೆ ಲೂಸ್ ಮೋಷನ್ ಆದಾಗ ಅಜೀರ್ಣತೆ, ಹೊಟ್ಟೆಯಲ್ಲಿದ್ದ ಕಲ್ಮಶ ಎಲ್ಲ ಹೊರಗಡೆ ಬರ್ತದೆ, ಇದರಿಂದನೂ ಕೂಡ ಜ್ವರ ಕಮ್ಮಿ ಆಗ್ತದೆ. ಇಷ್ಟು ಮಾಡಿರಿ ಸಾಕು. ಮತ್ತು ಬೇರೆ ಬೇರೆ ಪ್ರಯೋಗಗಳನ್ನು ಪ್ರಾಣಿಗಳ ಮೇಲೆ ಮಾಡಿ ಅದಕ್ಕೆ ಹಿಂಸೆ ಕೊಡೋದು ಬೇಡ. ಇಷ್ಟು ಮಾಡಿ ಕೂಡ ಕಮ್ಮಿ ಆಗಲಿದ್ದರೆ ಖಂಡಿತವಾಗೂ ಪಶುವೈದ್ಯರನ್ನು ಕರೆಸಿ ತೋರಿಸ್ರಿ. ಅದರಿಂದ ಅದರ ಆರೋಗ್ಯವನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ. ವಿಷಯವನ್ನು ತಿಳ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.